ಆತ ಬಿಕಾಂ ಪದವೀಧರ ಆದರೆ ಏನು ಮಾಡೋದು ಕೆಲಸ ಮಾತ್ರ ಸಿಕ್ಕಿರಲಿಲ್ಲ ಅಲ್ಲಿ ಇಲ್ಲಿ ಅಲೆದು ಸುಸ್ತಾಗಿದ್ದ ಆತ ಮನೆಯ ಬಳಿಯೇ ಕೋಳಿ ಮಾಂಸದ ಅಂಗಡಿ ತೆಗೆಯೋದಕ್ಕೆ ಮುಂದಾಗಿದ್ದ ಆತನ ತಂದೆ ಕೂಡ ಬೆಂಬಲ ಕೊಟ್ಟಿದ್ರು ಆದರೆ ಈ ವ್ಯವಹಾರ ಮಾಡೋದಕ್ಕೆ ಎದುರುಗಡೆ ಮನೆಯವರು ವಿರೋಧ ವ್ಯಕ್ತಪಡಿಸಿದ್ರು ಅಷ್ಟೇ ನೋಡಿ ಆಗಿದ್ದು ಅದಕ್ಕೆ ಒಂದು ಹೆಣ ಬಿದ್ದಿದೆ ಅಷ್ಟಕ್ಕೂ ಸಣ್ಣ ಜಗಳ ದೊಡ್ಡದಾಗಿದ್ದು ಹೇಗೆ ಹಿಂದೆ ಮುಂದೆ ಯೋಚನೆ ಮಾಡದೆ ಕೊಲೆ ಮಾಡಿದ್ರ ಕಂಬಿ ಎಣಿಸ್ತೀವಿ ಅಂತ ಗೊತ್ತಿದ್ರು ಅಪ್ಪ ಮಗ ಮಾಡಿರೋ ಈ ಕೆಲಸ ಸದ್ಯ ಚರ್ಚೆಗೆ ಗ್ರಾಸವಾಗುವಂತೆ ಮಾಡಿದೆ ಕೋಳಿ ಅಂಗಡಿ ವಿಚಾರಕ್ಕೆ ಬಿತ್ತು ಹೆಣ ಅಪ್ಪ ಮಗ ಮತ್ತು ಎದುರು ಮನೆಯವರು ಇವರ ಹೆಸರು ವೆಂಕಟೇಶಪ್ಪ ವೆಂಕಟೇಶಪ್ಪ ಅವರಿಗೆ ಜೆಪಿ ನಗರ ಹಾಗೂ ಬಸವೇಶ್ವರ ನಗರದಲ್ಲಿ ಎರಡು ಮನೆ ಕೂಡ ಪ್ರತ್ಯೇಕವಾಗಿದ್ದವು ಜೆಪಿ ನಗರ ನಿವಾಸಿ ವೆಂಕಟೇಶಪ್ಪ ಇಂಡಿಯನ್ ಟೆಲಿಫೋನ್ ಇಂಡಸ್ಟ್ರಿ ನಿವೃತ್ತ ಇಂಜಿನಿಯರ್ ಜೆಪಿ ನಗರದಲ್ಲಿ ಪತ್ನಿ ಜೊತೆ ವಾಸವಿದ್ದ ವೆಂಕಟೇಶಪ್ಪ ಆಗಾಗ ಬಸವೇಶ್ವರ ನಗರ ಮನೆಗೆ ಹೋಗಿ ಬರುತ್ತಿದ್ದರು ಅದೇ ಮನೆ ಎದುರು ಅಭಿಷೇಕ್ ಹಾಗೂ ನಾಗರಾಜಪ್ಪ ವಾಸವಿದ್ದರು ಅಭಿಷೇಕ್ ಬಿಕಾಂ ಪದವೀಧರ ನಾಗರಾಜಪ್ಪ ಆಟೋ ಚಾಲಕ ಕೆಲಸ ಸಿಗದಿದ್ದರಿಂದ ಅಭಿಷೇಕ್ ಮನೆಯಲ್ಲಿದ್ದ ಆತನಿಗೆ ಕೋಳಿ ಮಾಂಸ ಮಾರಾಟ ಅಂಗಡಿ ಮಾಡಲು ನಾಗರಾಜಪ್ಪ ಯೋಚಿಸಿದ್ದರು ಅದಕ್ಕಾಗಿ ತಮ್ಮ ಮನೆ ನೆಲಮಹಡಿಯಲ್ಲಿ ಮಳಿಗೆ ತೆರೆಯಲು ಸಿದ್ಧತೆ ನಡೆಸಿದ್ದರು ಕೋಳಿ ಮಾಂಸ ಮಾರಾಟ ಅಂಗಡಿ ತೆರೆಯಲು ಇಂಜಿನಿಯರ್ ವೆಂಕಟೇಶಪ್ಪ ವಿರೋಧಿಸಿದ್ದರು ಸ್ಥಳೀಯರ ಮೂಲಕ ಒತ್ತಡ ಹೇರಿಸಿದ್ದರು ಯಾವುದೇ ಕಾರಣಕ್ಕೂ ಅಂಗಡಿ ತೆರೆಯದಂತೆ ತಾಕೀತು ಮಾಡಿದ್ದರು ನಾನೇ ಹಣ ಕೊಡುತ್ತೇನೆ ಕೋಳಿ ಮಾಂಸ ಅಂಗಡಿ ಬದಲು ಬೇರೆ ಅಂಗಡಿ ಮಾಡಿ ಎಂದು ವೆಂಕಟೇಶಪ್ಪ ಹೇಳಿದ್ದರು ಅದಕ್ಕೆ ಅಪ್ಪ ಮಗ ಒಪ್ಪಿರಲಿಲ್ಲ ಹಲವಾರು ತಿಂಗಳಿಂದ ಇದು ಹೀಗೇ ನಡೆದುಕೊಂಡು ಬಂದಿತ್ತು ಸಮಸ್ಯೆಗೆ ಪರಿಹಾರ ಮಾತ್ರ ಸಿಕ್ಕಿರಲಿಲ್ಲ ಪ್ರಿಯ ವೀಕ್ಷಕರೇ ಕೋಳಿ ಮಾಂಸದ ಅಂಗಡಿ ವಿಚಾರಕ್ಕೆ ಶುರುವಾದ ಈ ಜಗಳ ಮುಗಿಯೋ ಲಕ್ಷಣಗಳು ಕಾಣ್ತಾ ಇರಲಿಲ್ಲ ಅಪ್ಪ ಮಗ ಎಷ್ಟೇ ಹೇಳಿದ್ರು ವೆಂಕಟೇಶಪ್ಪ ಕೇಳ್ತಾ ಇರಲಿಲ್ಲ ಮಾತುಕತೆ ನಡೆದ್ರು ಅದು ಯಾಕೋ ಫಲಪ್ರದವಾಗಿರಲಿಲ್ಲ ಪರಿಸ್ಥಿತಿ ಹೀಗಿರುವ ನಡಿಬಾರದ ಒಂದು ಘಟನೆ ನಡೆದೇ ಹೋಯಿತು ವೆಂಕಟೇಶಪ್ಪ ಬದುಕಿದ್ದರೆ ಕೋಳಿ ಮಾಂಸ ಮಾರಾಟ ಅಂಗಡಿ ತೆಗೆಯಲು ಬಿಡುವುದಿಲ್ಲವೆಂದು ತಿಳಿದ ಮಗ ತಂದೆ ಕೊಲೆ ಮಾಡಲು ಸಂಚು ರೂಪಿಸಿದ್ದರು ಮಾತುಕತೆ ನೆಪದಲ್ಲಿ ಡ್ಯಾಗರ್ ಸಮೇತ ಜೆಪಿ ನಗರದ ಮನೆಗೆ ಜುಲೈ 17ರ ಸೋಮವಾರ ಮಧ್ಯಾಹ್ನ ಬಂದಿದ್ದರು ಪರಿಚಯಸ್ಥರಾಗಿದ್ದರಿಂದ ಇಬ್ಬರನ್ನು ಬರಮಾಡಿಕೊಂಡಿದ್ದ ವೆಂಕಟೇಶಪ್ಪ ಆತ್ಮೀಯತೆಯಿಂದ ಮಾತನಾಡಿದ್ದರು ಚಹಾ ಮಾಡಿಕೊಂಡು ಬರುವಂತೆ ಪತ್ನಿಯನ್ನು ಅಡುಗೆ ಕೋಣೆಗೆ ಕಳುಹಿಸಿದ್ದರು ಇದೇ ಸಂದರ್ಭದಲ್ಲಿ ಆರೋಪಿ ಅಭಿಷೇಕ್ ಏಕಾಏಕಿ ದಾಳಿ ಮಾಡಿ ಡ್ಯಾಗರ್ನಿಂದ ವೆಂಕಟೇಶಪ್ಪ ಅವರ ಹೊಟ್ಟೆಗೆ ಇರಿದಿದ್ದಾನೆ ಆ ಸಂದರ್ಭದಲ್ಲಿ ಏನು ಮಾಡಬೇಕೆಂದು ದಿಕ್ಕು ತೋಚದ ಪತ್ನಿ ಉಳಿಸಿಕೊಳ್ಳೋದಕ್ಕೆ ಪ್ರಯತ್ನಿಸಿದ್ರೂ ಅದು ಫಲ ನೀಡಲಿಲ್ಲ ಕೊನೆಗೆ ವೆಂಕಟೇಶಪ್ಪ ಮೃತಪಟ್ಟಿದ್ದಾರೆ ಕೋಳಿ ಅಂಗಡಿ ವಿಚಾರದಲ್ಲಿ ಉಂಟಾಗಿದ್ದ ವೈಷಮ್ಯದಿಂದಾಗಿ ನಿವೃತ್ತ ಇಂಜಿನಿಯರ್ ವೆಂಕಟೇಶಪ್ಪ ಅವರನ್ನು ಡ್ಯಾಗರ್ನಿಂದ ಇರಿದು ಹತ್ಯೆ ಮಾಡಲಾಗಿದೆ ಕೃತ್ಯ ಎಸಗಿದ ಆರೋಪದಡಿ ತಂದೆ ಮಗನನ್ನು ಜೆಪಿ ನಗರ ಠಾಣೆ ಪೊಲೀಸರು ಬಂಧಿಸಿದ್ದಾರೆ ಪ್ರಕರಣ ನಡೆದ 24 ಗಂಟೆಗಳಲ್ಲಿಯೇ ಆರೋಪಿಗಳನ್ನು ಬಲೆಗೆ ಬೀಳಿಸಿಕೊಳ್ಳುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ ಇಬ್ಬರು ಈಗ ಮುದ್ದೆ ಮುರಿಯೋದಕ್ಕೆ ಜೈಲಿಗೆ ಬರುವಂತಾಗಿದೆ ಒಂದು ಸಣ್ಣ ವಿಚಾರಕ್ಕೆ ಶುರುವಾದ ಜಗಳ ಕೊಲೆಯಲ್ಲಿ ಅಂತ್ಯವಾಗಿರೋದು ನಿಜಕ್ಕೂ ದುರಂತವೇ ಸರಿ ಮಾಡಿದ್ದುಣ್ಣೋ ಮಾರಾಯ ಎಂಬಂತೆ ಅಪ್ಪ ಮಗ ಈಗ ಜೈಲಿಗೆ ಬಂದಿದ್ದಾರೆ ಇದೇನು ದುಡುಕಿ ನಿರ್ಧಾರ ಮಾಡಿದ್ರು ಅನ್ನೋದಕ್ಕೆ ಸಾಧ್ಯವೇ ಇಲ್ಲ ಇದೇನು ಅಚಾನಕ್ ಆಗಿ ನಡೆದಿರೋ ಘಟನೆಯಲ್ಲ ಮುಗಿಸಬೇಕು ಅಂತಾನೆ ಅಂದುಕೊಂಡೆ ಮಾತುಕತೆಗೆ ಬಂದು ಕೊಲೆ ಮಾಡಿದ್ದಾರೆ ಈಗ ಕೋಳಿ ಮಾಂಸದ ಅಂಗಡಿಯನ್ನು ನಡೆಸೋದಕ್ಕೆ ಸಾಧ್ಯನಾ ಯಾಕೆ ಅಭಿಷೇಕ್ ಮತ್ತು ನಾಗರಾಜಪ್ಪ ಯೋಚನೆ ಮಾಡಲಿಲ್ಲ ಕೊಲೆ ಆರೋಪ ಹೊತ್ತುಕೊಂಡು ಜೈಲಿಗೆ ಹೋದವರು ಹೊರಬರೋದಕ್ಕೆ ಸಾಧ್ಯನಾ ಖಂಡಿತ ಇಲ್ಲ ಉಪ್ಪು ತಿಂದ ಮೇಲೆ ನೀರು ಕುಡಿಲೇಬೇಕು ಅನ್ನೋ ಹಾಗೆ ಜೈಲಿನಲ್ಲಿ ಮುದ್ದೆ ಮುರಿತಿದ್ದಾರೆ ಜೀವನದಲ್ಲಿ ನೀವು ಏನು ಬೇಕಾದರೂ ಮಾಡಿ ಇಂತಹ ಕೆಲಸ ಮಾತ್ರ ಮಾಡೋದಕ್ಕೆ ಹೋಗಬೇಡಿ ನಿಮ್ಮ ಭವಿಷ್ಯವೇ ಹಾಳಾಗೋದು ನಿಶ್ಚಿತ